ಬಂಧುಗಳೇ, ಇವತ್ತಿನ ಈ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಶ್ರೀಯುತ ಕಲಿಯುಗ ಕರ್ಣ. ಹಾ, ಕಲಿಯುಗ ಕರ್ಣ ಬಸಪ್ಪನವ್ರನ್ನ ಕೇಳ್ಕೊಳ್ತೀನಿ. ಅವತ್ತೇ ಕೇಳ್ಕೊಂಡ ಆಯ್ತಲ್ಲ, ಅಧ್ಯಕ್ಷರ ಪೂರ್ಣ ಪ್ರತಿಭೆಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು, ಸಕಾಲಕ್ಕೆ ಶಿಲ್ಪಿಗಳು ಬರಲಿಲ್ಲ, ಅದಕ್ಕಾಗಿ ನಾನು ಅವ್ರ ಹತ್ರ ಕ್ಷಮಾಪಣೆ ಕೇಳ್ತೀನಿ. ಮುಂದಿನ ವರ್ಷ ಸ್ಥಾಪನೆ ಮಾಡಿದ್ರಾಯ್ತು. ಹಾಗೆ ಮಾಡ್ತೀವಿ. ಈಗ ಅಧ್ಯಕ್ಷರ ಭಾಷಣ. ಬೇಡಪ್ಪ, ಕಾಚುಗುಳಿ ಆಗುತ್ತೆ. ಮಹನೀಯರೇ, ಸರಿಯಾಗಿ ಕೇಳಿ, ಮಹನೀಯರೇ ಮಹಿಳೆಯರೇ, ಮಹನೀಯರೇ ಮಹನೀಯರೇ, ಮಾನ್ಯ 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 ತಪ್ಪಾಳೆ ತಟ್ಟವ್ರೆ. ಸಂತೋಷ ಸಂತೋಷ, ನಿಮ್ಮದು ಈ ದಿವಸ ಆ ಕುರುಡರ ವೈದ್ಯಾಲಯದ ಉತ್ಸವ. ವಿದ್ಯಾಲಯ 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 ವಿದ್ಯಾಲಯದ ಉತ್ಸವ. ಇದಕ್ಕೆ ನಾನು 10,000 ಡೊನೇಷನ್ ಕೊಟ್ಟಿದ್ದೀನಿ. ಕೇಳಿಸ್ತಾ, ಹಾಗೆ ನೀವು ಧಾರಾಳವಾಗಿ ಕೊಡ್ಬೇಕು. ಕುಳ್ಳರು ನಮ್ ದೇಶದ ಸಂಪತ್ತು, ಅವ್ರನ್ನ ದೂರ ತಳ್ಳಬಾರ್ದು. ದುಡ್ಡಿಲ್ದಿರೋರಿಗೆ ದುಡ್ಡು ಕೊಡಂಗೆ, ಕಣ್ಣಿಲ್ದಿರೋರಿಗೆ ನೀವು ಕಣ್ ಕೊಡ್ಬೇಕು. ಹಂಗಂದ್ರೆ ಕಣ್ಣಿರೋರು ಕಣ್ಣಿಲ್ದಿರೋರ್ನ ಮದುವೆ ಆಗಿ ಅವ್ರ ಬಾಳಿಗೆ ಕಣ್ಣಾಗ್ಬೇಕು. ಕಣ್ಣಾಗ್ಬೇಕು 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 ಕಣ್ಣು ಕಣ್ಣು ಆಮೇಲೆ ಆಮೇಲೆ ಏನಪ್ಪ ಮುಂದೆ ನಾನು ಹೇಳ್ತೀನಿ. ಮುಂದೆ ಏನ್ ಹೇಳ್ಬೇಕು ಅನ್ನೋದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಸೋದರ ಸೋದರಿಯರೇ, ಈ ಮಹನೀಯರು ಪಾಪ ಆವೇಶ ಬಂದಾಗ ಮಾತೇ ಹೊರಡಲ್ಲ ಅವರಿಗೆ. ಅವ್ರು ಏನು ಹೇಳ್ಬೇಕು ಅಂತಿದ್ದಾರೆ ಅದನ್ನ ನಾನು ಹೇಳ್ತೀನಿ. ಈ ಮಹನೀಯರು ಈಗಾಗಲೇ 10,000 ರೂಪಾಯಿ ಡೊನೇಷನ್ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಇನ್ನೂ 10,000 ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಈ ಮಹನೀಯರು ಹೇಳಿದ್ರು, ಕುರುಡು ಹುಡುಗಿಯರನ್ನ ಕಡೆಗಾಣಿಸ್ದಾಗೆ ವಿದ್ಯಾವಂತ ತರುಣರು ಮುಂದೆ ಬಂದು ಅವ್ರನ್ನ ಮದುವೆ ಆಗ್ಬೇಕು ಅಂತ. ಇವರು ಬರೀ ಮಾತ್ನವರಲ್ಲ, ಆಡದಂತೆ ನಡೆದು ತೋರಿಸೋರು. ಈಗ ಇವ್ರ ಮಗ ಸುಧಾಕರ್ನಿಗೆ ಇದೇ ಶಾಲೆಯ ವಿದ್ಯಾರ್ಥಿ ಶಾರದನ್ನ ತಂದ್ಕೊಂಡು ಹತ್ತಿರದ ಲಗ್ನದಲ್ಲೇ ಮದುವೆ ಮಾಡ್ತಾರೆ. ಈಗ ನಾನು ಯಾರ ತಗೊಂಡು ಇಲ್ಲಿಗೆ ಬಂದಿವ್ನಿ? ಯಾಕಾ ಕಣ್ಣಿಲ್ದಿರೋರ್ನ ಈ ವರ್ತಾನೇ ಸೊಸೆಯಾಗಿ ತಂದ್ಕೊಂಡು ಆದರ್ಶ ವಿವಾಹ ಹೆಂಗಿರ್ಬೇಕು ಅಂತ ನಿಮ್ಗೆಲ್ಲ ತೋರ್ಸವ್ರೆ. ಅದಕ್ಕೆ ಇವ್ರ ಕಣ್ಣು ಕೊಟ್ಟ ಭಗವಂತನ ಗೆಪ್ತಿ ಮಾಡ್ಕೊಂಡು ಸ್ಪೆಷಲ್ ಆಗಿ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.